ಸೊ ಫಸ್ಟ್ ಟೈಮ್ ನಾನು ಲೈವ್ ಬಂದಿದ್ದೀನಿ ಈ ಚಾನೆಲ್ನಲ್ಲಿ. ಸೊ ಫಸ್ಟ್ ಆಫ್ ಆಲ್ ಸಾರಿ, ಏಕೆಂದರೆ ನಾನು ನಿನ್ನೆ ನಾನು ರಿವ್ಯೂ ಮಾಡಿ ಹಾಕ್ತೀನಿ ಅಂದ್ಕೊಂಡಿದ್ದೆ. ಬಿಗ್ ಬಾಸ್ 18 ಗ್ರ್ಯಾಂಡ್ ಪ್ರೀಮಿಯರ್ ಆಗಿದೆ ಸಂಡೇ. ಸೊ ರಿವ್ಯೂದು ಎಲ್ಲ ನೋಟ್ಸ್ ನಾನು ರೆಡಿ ಮಾಡಿದ್ದೀನಿ, ಬಟ್ ನನಗೆ ಹಾಕ್ಲಿಕ್ಕಾಗಲಿಲ್ಲ. ತುಂಬಾ ಬ್ಯುಸಿ ಆಗಿದ್ದೆ, ಕ್ಲೈಂಟ್ ಸೆಷನ್ಸ್ ಮತ್ತು ಇದೆಲ್ಲ ಇತ್ತು. ಅದು 3 ಅವರ್ಸ್ ಇತ್ತು. ಸೊ 3 ಅವರ್ಸ್ ಇದ್ದಿದ್ದರಿಂದ ನನಗೆ ಅದನ್ನು ವಿಡಿಯೋ ರೆಡಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇದೆ. ಸೊ ನಾಳೆ ಖಂಡಿತ ಆಗ್ತೀನಿ, ಯಾಕೆಂದರೆ ಇವತ್ತೂ ಕೂಡ ಇಡೀ ದಿನ ನನಗೆ ವರ್ಕ್ಶಾಪ್ ಮತ್ತು ಸೆಷನ್ಸ್ ಇದೆ. ಸೊ ನಾಳೆ ಖಂಡಿತ ನಾನು ಗ್ರ್ಯಾಂಡ್ ಪ್ರೀಮಿಯರ್ದು ಇದನ್ನು ರಿವ್ಯೂ ಹಾಕ್ತೀನಿ. ಆಮೇಲೆ ಆದಷ್ಟು ನಾನು ಕಂಟಿನ್ಯೂಯಸ್ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ರತಿ ಎಪಿಸೋಡ್ದು. ನಾನು ಇನ್ನೂ ಫಸ್ಟ್ ಎಪಿಸೋಡ್ ಅಂದರೆ ಮಂಡೆ ಎಪಿಸೋಡ್ದು ಇನ್ನೂ ನಾನು ನೋಡಲಿಕ್ಕೆ ಆಗಲಿಲ್ಲ. ಸೊ ಯಾ, ನಾನು ಮತ್ತೆ ನಾಳೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಾಳೆ ವಿಡಿಯೋ ಮಾಡಾಕ್ತೀನಿ. ನೆಕ್ಸ್ಟ್ ಎಲ್ಲ ನಾನು ನೋಡ್ತೀನಿ ಈ ಥರ ಲೈವ್ ಮಾಡ್ಬೋದು ಅಂತ ಗೊತ್ತಾಯಿತು. ಇಲ್ಲಿ ಕಡಿಮೆ ಇದ್ದಾರೆ ಸಬ್ಸ್ಕ್ರೈಬರ್ಸು, ಆದರೂ ಲೈವ್ ಮಾಡ್ಬೋದು ಇದರಲ್ಲಿ. ಸೊ ಆದರೆ ನನಗೆ ಸಾಧ್ಯವಾದರೆ ಲೈವ್ ಮಾಡ್ಬಿಡ್ತೀನಿ. ಅದು ತುಂಬ ಈಸಿ ಆಗುತ್ತೆ ನಂಗೆ, ಲೈವ್ ಮಾಡಿದ್ರೆ ಈಸಿ ಆಗುತ್ತೆ. ಯಾಕೆಂದರೆ ಅದು ಇದೆಲ್ಲ ಮಾಡೋದು ತಪ್ಪುತ್ತೆ, ಎಡಿಟ್ ಮಾಡೋದು ಅದೆಲ್ಲ ಅಲ್ವಾ. ಸೊ ಸರಿ, ನಾನು ನಾಳೆ ಅಪ್ಡೇಟ್ ಖಂಡಿತ ಹಾಕ್ತೀನಿ. ಆಮೇಲೆ ಸಾರಿ ಗಾಡ್, ಸೋ ಬ್ಯುಸಿ ಅಲ್ವಾ, ಅದಕ್ಕೆ ಹ್ಯಾಪಿ ನವರಾತ್ರಿ ನಿಮಗೆಲ್ಲ. ನವರಾತ್ರಿ ಆಗ್ತಾ ಇದೆ, ಮತ್ತು ಅಡ್ವಾನ್ಸ್ ಆಗಿ ಹ್ಯಾಪಿ ದಸರಾ, ಹ್ಯಾಪಿ ದಸರಾ ನಿಮಗೆಲ್ಲ. ಬಾಯ್. ಎಂಡ್ ಎಂಡ್ ಎಲ್ಲಿ ಎಂಡ್ ಮಾಡೋದು?